ವೀಕೆಂಡ್ ಉತ್ತರಮೇಶ್ನಲ್ಲಿ ಸರ್ಪ್ರೈಸ್ ಗಳು ಕೊಟ್ಟು ಅಭ್ಯಾಸ ನನಗೆ. ಇವತ್ತು ಒಂದು ಸರ್ಪ್ರೈಸ್ ನಮ್ಮ ನಿರ್ಮಾಪಕರೇ ಸರ್, ಇವತ್ತು ಬರ್ತೇನೆ ಬೆಳಗಿದ್ದ ಈ ತರ ಗೊತ್ತಾಯ್ತು ನಮ್ಮ ನಿರ್ಮಾಪಕರು ಹಂಡ್ರೆಡ್ ಚಿತ್ರ. ನಾನು ಹೇಳಿದಾಗೆ ಸೋಷಿಯಲ್ ಮೀಡಿಯಾ ಬಗ್ಗೆ ಒಂದು ಸಿನಿಮ್ಯಾಟಿಕ್ ಕಮೆಂಟ್, ಇದು ಕಮರ್ಷಿಯಲ್ ಚಿತ್ರ, ಇದು ಬಂದು ಫೈಟ್ ಡಾನ್ಸ್ ಹಾಡುಗಳು ಈ ತರ ಚಿತ್ರದಲ್ಲಿ ಕತೆ ಬಂದು ಈಗ ಪ್ರಸ್ತುತ ನಮಗೆ ಬಹಳ ಅಗತ್ಯ ಇರುವ ವಿಷಯ ಅಂತ ನನಗೆ ಅನ್ನಿಸ್ತಾ ಇರೋ ವಿಷಯ. ಈಗ ನೋಡಿ, ಮೊಬೈಲ್ ಇಲ್ಲದೆ ಯಾರ ಕೈಯೂ ಇಲ್ಲ. ಆಲ್ಮೋಸ್ಟ್ ಮೊಬೈಲ್ ಅನ್ನೋದು ಈ ಐದು ಬೆರಳು ಜೊತೆ ಆರನೇ ಬೆರಳು ಥರ ಆಗ್ತದೆ, ಎಲ್ಲರೂ ಅದಿಲ್ಲದೆ ಕೈಯೇ ಕಾಣಲ್ಲ ನಮಗೆ. ಆ ಥರ ಇರಬೇಕಾದ್ರೆ ಈ ಮೊಬೈಲಿಂದ ಎಷ್ಟೊಂದು ಒಳ್ಳೆ ವಿಷಯ ನಡೀತಾ ಇದೆ, ಎಷ್ಟೊಂದು ಅದ್ಭುತವಾದ ವಿಷಯ ನಡೀತಾ ಇದೆ. ನಾನು ಮೊದಲ ಫೈಲ್ಸ್ ಎಲ್ಲ ತೊಗೊಂಡು ಶೂಟಿಂಗ್ ಹೋಗ್ತಾ ಇದ್ದೆ, ಬರೀ ಮೊಬೈಲ್ ತೊಗೊಂಡೋಗ್ತೀನಿ ಅಷ್ಟೇ. ನನಗೆ ಡೈರೆಕ್ಷನ್ ಬೇಕಾದ ಎಲ್ಲ ವಿಷಯಗಳು, ನನ್ನ ಸ್ಕ್ರಿಪ್ಟು, ಶಾರ್ಟ್ ಡಿವಿಷನ್ನು, ಕ್ಯಾಮರಾ ಆ್ಯಂಗಲ್ಲು ಎಲ್ಲೂ ಇದರೊಳಗೆ ಇದೆ ನನಗೆ, ಅಷ್ಟು ಪ್ಲಸ್ ಪಾಯಿಂಟ್. ಅದೇ ಥರ ಈ ಮೊಬೈಲಿಂದ ತುಂಬ ಅನಾಹುತ ಒಳಗಿದೆ, ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ. ನಮ್ಮ ಬೇಡದೇ ಇರೋರ ಜೊತೆ ಎಲ್ಲ ನಮ್ಮ ಸಂಪರ್ಕ ಸಿಗ್ತಾ ಇದೆ, ಅದನ್ನು ಅವಾಯ್ಡ್ ಮಾಡೋಕ್ಕಾಗ್ತಾ ಇಲ್ಲ. ಸಿಕ್ಕಾಕೊಂಡು ಹಲವರು ಒದ್ದಾಡ್ತಿದ್ದಾರೆ. ಆ ಥರ ಒದ್ದಾಡುವಂತ ಒಂದು ಫ್ಯಾಮಿಲಿಯ ಕಥೆನೆ ಅಂದ್ರೆ ಒಂದು ಮೊಬೈಲಿಂದ, ಮೊಬೈಲ್ ಮೂಲಕ ಸಿಕ್ಕುವ ಒಬ್ಬ ಪರಿಚಿತನಿಂದ ಸಿಕ್ಕಾಕೊಂಡು ಒದ್ದಾಡುವ ಚಿತ್ರ ಹಂಡ್ರೆಡ್. ಹಂಡ್ರೆಡಲ್ಲಿ ನಾನು ಇನ್ಸ್ಪೆಕ್ಟರ್ ವಿಷ್ಣು ಅನ್ನೋ ಪಾತ್ರ ಮಾಡ್ತಾ ಇದ್ದೀನಿ, ಸೈಬರ್ ಕ್ರೈಮ್ ಆಫೀಸರ್ ಇನ್ಸ್ಪೆಕ್ಟರ್ ವಿಷ್ಣು. ಇಂಟರ್ನೆಟ್ ಮೂಲಕ, ಮೊಬೈಲ್ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ ನಡೆಯುವಂಥ ಅಪರಾಧಗಳನ್ನು ತಡೆಗಟ್ಟುವಂಥ ಆಫೀಸರ್ ಇನ್ಸ್ಪೆಕ್ಟರ್ ವಿಷ್ಣು, ಅವನ ಕಥೆನೇ ಹಂಡ್ರೆಡ್. ಹಂಡ್ರೆಡ್ ಹಾಗಾಗಿ ಇದೊಂದು ಫ್ಯಾಮಿಲಿ ಥ್ರಿಲ್ಲರ್, ಒಂದು ಕುಟುಂಬದಲ್ಲಿ ನಡೆಯುವಂಥ ಥ್ರಿಲ್ಲರ್. ಇದು ಥ್ರಿಲ್ಲರ್ ನಿಮ್ಮದು, ರೇಸಿಯಾಗಿ ನಡೆಯುತ್ತೆ, ಮುಂದೆ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅನ್ನೋ ಸಸ್ಪೆನ್ಸ್ ಜೊತೆ ಇರುವಂತಹ ಚಿತ್ರ. ಬಟ್ ಅದೆಲ್ಲ ನಡೆಯೋದು ಒಂದು ಫ್ಯಾಮಿಲಿ. ಈಗ ನಾವು ಆ ದೃಶ್ಯ ನೋಡಿದಾಗ ಒಂದು ಅನುಭವ ಆಯ್ತಲ್ಲ ನಿಮಗೆ, ಒಂದು ಫ್ಯಾಮಿಲಿ ಮಧ್ಯೆ ಒಂದು ಮರ್ಡರ್ ಆಯ್ತಲ್ಲ, ಆ ಥರ ಒಂದು ಫ್ಯಾಮಿಲಿ ಮಧ್ಯೆ ನಡೆಯುವಂಥ ಥ್ರಿಲ್ಲರೇ ಹಂಡ್ರೆಡ್. ನಿರ್ಮಾಪಕರು ನಮ್ಮ ರಮೇಶ್ ರೆಡ್ಡಿಯವರು ಬಹಳ ನೀಟಾಗಿ ನನ್ನ ಕಲ್ಪನೆಗೆ ಸ್ಪಂದಿಸಿ ನನಗೆ ದೊಡ್ಡ ಪರ್ದಿನಲ್ಲಿ ಏನೇನು ಬೇಕೋ ಅದನ್ನೆಲ್ಲ ಕೊಟ್ಟಿದ್ದಾರೆ. ಚಿತ್ರ ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ನನ್ನ ಜೊತೆ ರಚಿತಾರಾಮ್ ಅವರು, ಪೂರ್ಣ ಅವರು, ವಿಶ್ವ ಮತ್ತು ಗೌರವ್ ಎಂದು ಹೊಸ ಹುಡುಗರು, ಪ್ರಕಾಶ್ ಬೆಳವಾಡಿ ಅವರು, ಶೋಭರಾಜ್ ಅವರು, ಇವರೆಲ್ಲ ಆಕ್ಟ್ ಮಾಡಿದ್ದಾರೆ. ಒಳ್ಳೆ ಟೆಕ್ನಿಕಲ್ ತಂಡ ಇದೆ. ಸತ್ಯ ಆಗಿದೆ, ರವಿ ಬಸೂರು, ಮೋಹನ್ ಪಂಡಿತ್, ಶ್ರೀಕಾಂತ್, ಶ್ರೀನಿವಾಸ್ ಇವರೆಲ್ಲ ಸೇರಿ ಟೆಕ್ನಿಕಲ್ ಸಪೋರ್ಟ್ಸ್ ಕೊಟ್ಟಿದೆ. ಹಾಗಾಗಿ ಒಂದ್ ಕಡೆ ಒಳ್ಳೆ ಕ್ಯಾಸ್ಟಿಂಗ್, ಇನ್ನೊಂದ್ ಕಡೆ ಒಳ್ಳೆ ಟೆಕ್ನಿಷಿಯನ್ಸ್, ಜೊತೆಗೆ ನಿರ್ಮಾಪಕರು, ಇದೆಲ್ಲ ಸೇರಿ ಹಂಡ್ರೆಡ್ ಈಗ 19ನೇ ತಾರೀಕು ನವೆಂಬರ್ ಬೆಳ್ಳಿ ತಲೆ ಮೇಲೆ ಬರಕ್ಕೆ ಸಿದ್ಧವಾಗಿದೆ. ಫುಲ್ ನೋಡಿ.